ಬೆಂಗಳೂರಿನ ಮಂಜುನಾಥ ನಗರದಲ್ಲಿ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಈ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮೃತ ಯುವಕನ ತಂದೆಯೇ ಇದು ಆತ್ಮಹತ್ಯೆಯಿಂದ ಆಗಿರುವಂತಹ ಸಾವು ಅಂತ ಹೇಳಿ ಖಚಿತಪಡಿಸಿದ್ರು ಅದಾದ ಮೇಲೆ ಪೊಲೀಸರಿಗೆ ಅನುಮಾನ ಬಂದು ಮರಣೋತ್ತರ ಪರೀಕ್ಷೆ ಮಾಡಿದಾಗ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ ಅಷ್ಟಕ್ಕೂ ಕೊಲೆ ಮಾಡಿದ್ಯಾರು ಯಾಕೆ ತಂದೆಯೇ ಮಗನ ಸಾವನ್ನ ಮುಚ್ಚಿಡುವಂತಹ ಕೆಲಸ ಮಾಡಿದ್ರು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಯುವಕನ ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಫೋಟಿಕ ಟ್ವೇಸ್ಟ್ ಕುಡಿತದ ಚಟಕ್ಕೆ ಬಿದ್ದಿದ್ದ ಮಗನ ಕೊಂದ ಅಪ್ಪ ಬೆಂಗಳೂರಿನ ಬಸವೇಶ್ವರ ನಗರದ ಮಂಜುನಾಥ್ ನಗರದಲ್ಲಿ ಯುವಕನೊಬ್ಬನ ಸಾವು ಆತ್ಮಹತ್ಯೆ ಅಂತ ಹೇಳಲಾಗಿತ್ತು ಇದ್ದ ಒಪ್ಪನೇ ಮಗನನ್ನ ಕಳ್ಕೊಂಡಂತಹ ತಂದೆಯ ಗೋಳಾಟ ಏಳ ತೀರದಾಗಿತ್ತು ಆದ್ರೆ ಯುವಕನ ಮರಣೋತ್ತರ ಪರೀಕ್ಷೆಯಲ್ಲಿ ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಎಸ್ ಪ್ರಕಾಶ್ ಅನ್ನೋರ್ಗೆ ಇಪ್ಪತ್ತು ವರ್ಷದ ಯೋಗೇಶ್ ಅನ್ನೋ ಮಗನಿದ್ದ ಅಪ್ಪ ರಸ್ತೆ ಬದಿ ಪಾನಿಪುರಿ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇತ್ತ ಮಗ್ನನ್ನ ಹೇಗಾದ್ರೂ ಮಾಡಿ ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಕೆಲ್ಸಕ್ಕೆ ಸೇರಿಸಬೇಕು ಅಂತ ನೂರೆಂಟು ಆಸೆಗಳನ್ನ ಇಟ್ಕೊಂಡು ಕಾಲೇಜ್ಗೂ ಸೇರಿಸಿದ್ದ ಆದ್ರೆ ಮಗ ಯೋಗೇಶ್ ಇಪ್ಪತ್ತು ವರ್ಷಕ್ಕೆ ಕುಡಿತದ ಚಟಕ್ಕೆ ಬಿದ್ಬಿಟ್ಟಿದ್ದ ದಿನ ಕಾಲೇಜ್ಗೆ ಹೋಗ್ತಾ ಇದ್ನೋ ಇಲ್ವೋ ಆದ್ರೆ ದಿನ ಮಿಸ್ ಆಗದ ರೀತಿಯಲ್ಲಿ ಕುಡ್ಕೊಂಡು ಮನೆಗ್ ಬರ್ತಾ ಇದ್ದ ಅಪ್ಪ ಪ್ರಕಾಶ್ ಮಗನ ವರ್ತನೆ ಕಂಡು ಸಾಕಷ್ಟು ಬಾರಿ ತಿಳಿ ಹೇಳಿತ ಎಷ್ಟೇ ಬುದ್ಧಿ ಹೇಳಿದ್ರು ಮಗ ಮಾತ್ರ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸ್ತಾ ಇದ್ದ ಎಸ್ ಹೀಗಾಗಿ ಅಪ್ಪ ಮಗನ ನಡುವೆ ಈ ಗಲಾಟೆಗಳು ಹಾಗಾಗ ನಡೀತಾನೇ ಇದ್ವು ಕಳೆದ ಆರನೇ ನಂದು ಎಂದಿನಂತೆ ಮಗ ಯೋಗೇಶ್ ಕುಡ್ಕೊಂಡು ಮನೆಗ್ ಬಂದಿತ್ತ ಈ ವೇಳೆ ಮನೆಯಲ್ಲಿಯೇ ಇದ್ದಂತಹ ಅಪ್ಪ ಪ್ರಕಾಶ್ ಮಗನನ್ನ ಪ್ರಶ್ನೆ ಮಾಡಿದ್ರು ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಕೂಡ ನಡೆದಿದೆ ಇನ್ನು ಈ ಗಲಾಟೆಯಲ್ಲಿ ಅಪ್ಪ ಮಗನ ಕೆಣ್ಣಿಗೆ ಜೋರಾಗಿ ಹೊಡೆದ್ಬಿಟ್ಟ ಒಂದೇ ಎಟ್ಟಿಗೆ ಕೆಳಗೆ ಬಿದ್ದಂತಹ ಮಗ ಯೋಗೇಶ್ ಪ್ರಜ್ಞೆ ತಪ್ಪಿರ್ಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಅಪ್ಪನ ಒಂದೇ ಅಟ್ಟಿಗೆ ಮಗ ಯೋಗೇಶ್ ಸಾವನ್ನಪ್ಪಿತಾನೆ ಅನ್ನೋದು ಗೊತ್ತಾಗಿತ್ತು ಇನ್ನು ಮಗನ ಸಾವಿನ ಸುದ್ದಿ ಕೇಳಿ ಗಾಬರಿಯಾದಂತಹ ತಂದೆ ಮೃತದೇಹವನ್ನ ವಾಪಸ್ ಮನೆಗೆ ತಂದಿದ್ರು ಬೈದಿದ್ದಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಪೊಲೀಸರಿಗೆ ತಿಳಿಸಿದ್ರು ಇನ್ನು ಅನುಮಾನಗೊಂಡ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ರು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಏಟು ಬಿದ್ದು ಸಾವನ್ನಪ್ಪಿರುವುದು ಗೊತ್ತಾಗಿತ್ತು ಇನ್ನು ಪ್ರಕರಣ ದಾಖಲಿಸಿಕೊಂಡಂತಹ ಬಸವೇಶ್ವರನಗರ ಪೊಲೀಸರು ಆತ್ಮಹತ್ಯೆ ಅಂತ ಬಿಂಬಿಸಿದ್ದ ಅಪ್ಪ ಪ್ರಕಾಶ್ನನ್ನ ಬಂಧಿಸುತ್ತಾರೆ ಮಗ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾನೆ ಎಸ್ ಟಿ ಆರ್ ಸಿ ಕಾಲೇಜಲ್ಲಿ ಮಗ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾನೆ ಒಬ್ಬನೇ ಮಗ ಜಾಸ್ತಿ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ತಾನೆ ಅವತ್ತಿನ ದಿವಸ ತಂದೆ ಮಗನಿಗೂ ಗಲಾಟೆ ಆಗುತ್ತೆ ಗಲಾಟೆ ಆಗಿದಾಗ ಇವನು ತಂದೆ ಒಂದು ಕಪಾಳಕ್ಕೆ ಹೊಡಿತಾನೆ ಆ ಮಗನಿಗೆ ಹೊಡೆದಾಗ ಅವನು ಕೆಳಗಡೆ ಬಿದ್ದ ಮೇಲೆ ಕೆಗಡೆ ಬಿದ್ದಾಗ ಅವನ್ನ ಸ್ಟ್ರಾಂಗ್ಯುಲೇಟ್ ಮಾಡಿಬಿಡ್ತಾನೆ ಸಿಟ್ಟಲ್ಲಿ ಸಿಟ್ಟಲ್ಲಿ ಸ್ಟ್ರಾಂಗ್ಯುಲೇಟ್ ಮಾಡಿ ಸಹ ಮಾಡ್ತಾರೆ ಆಮೇಲೆ ತದನಂತರ ಗೊತ್ತಾಗ್ತಾರೆ ಆತನ ಉಸಿರಾಟ ನಿಂತಿದೆ ಅಂದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಬ್ರಾಡ್ ಡ್ಯಾಡ್ ಅಂತ ಗೊತ್ತಾಗ್ತದೆ ಸೊ ಇನಿಷಿಯಲಿ ಅವ್ರು ಹೇಳೋದು ತಂದೆ ಹೇಳೋದು ಏನೋ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋದ ಅಂತ ಬಟ್ ಆಮೇಲೆ ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಅದು ಹ್ಯಾಂಗಿಂಗ್ ಇರೋದಿಲ್ಲ ಆಮೇಲೆ ನಾವು ಅವ್ರ ತಂದೆಯನ್ನು ವಿಚಾರಣೆ ಮಾಡಿ ನೋಡಿದಾಗ ಆತನ ತಂದೆ ಅದೇನೇ ಚಿಕ್ಕ ವಯಸ್ಸಿಗೆ ಕುಡಿತದ ಚಟಕ್ ಬಿದ್ದಿದ್ದಂತಹ ಮಗ ಅಕಾಲಿಕ ಪುತ್ರೆ ಮಗನ್ ಬಗ್ಗೆ ನೂರೆಂಟು ಕನ್ಸನ್ನ ಕಟ್ಕೊಂಡಿದಂತಹ ಅಪ್ಪ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲು ಸೇರಿದ್ದಾನೆ ಒಟ್ನಲ್ಲಿ ಕುಟುಂಬ ಒಂದು ಕುಡಿತದ ಚಟಕ್ಕೆ ಬಲಿಯಾಗಿರೋದಂತೂ ಸುಳ್ಳಲ್ಲ ನೋಡಿ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ